ಮಾರ್ಟಿನ್ ಹುಟ್ಟು ಹೇಗಾಯ್ತು? ಒಂದು ಲೈನ್ ಕೇಳಿದ್ದೆ ನಾನು, ಅದೇ ಈ ಸಿನಿಮಾ ಮಾರ್ಟಿನ್ ಲೈನ್ ಸ್ಟ್ರೈಕಿಂಗ್ ಆಗಿತ್ತು. ಮೊದಲ ಹೇಳಬೇಕಂದ್ರೆ ತಯಾರಿ ಹೇಗೆಲ್ಲ ನಡೀತದೆ? ನಮ್ಮ ಸಿನಿಮಾ ಅಲ್ಲಿ ಒಂದು ಚಿಕ್ಕ ಡ್ರಾಮಾ ಸರ್, ನಾವು ಏನು ತುಂಬಾ ದೊಡ್ಡದು ಮಾಡಿದೀವಿ ಅಂತ ಹೇಳೋಣ. ವಾಟ್ ನೆಕ್ಸ್ಟ್ ಅನ್ನೋ ಏನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಗೊಂದಲಗಳು ಇದ್ವಾ ನಿಮ್ಮ ನಡುವೆ? ಸಿ, ನೀವು ಕೇಳಿದ ಪ್ರಶ್ನೆ ಯಾರು ಕೇಳಿಲ್ಲ. ಆಕ್ಚುಲಿ ಸ್ಟೋರಿ ಪ್ರೋಸೆಸ್ ಅಲ್ಲಿ ಇಲ್ಲಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಬೇಕಂತ ನಾನು ಇದೇನೋ ನನಗೆ ಅನ್ಕೊಂಡಿದ್ದೀನಿ. ಇದೇನೋ ಹಿಂಗ್ ಮಾಡಿ ಮಾಡ್ಬಿಡ್ಬೋದಲ್ಲ ಅಂದಾಗ ಹಿಂಗ್ ನೋಡ್ತಾರೆ. ಅದು ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು ಅಲ್ಲ, ಲಾಜಿಕ್ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಕನ್ವಿನ್ಸ್ ಆಗ ಮಾತೇ ಇಲ್ಲ. ಪಾತ್ರ ಬೇಕು, ಅದು ಇದು ಬೇಕು ಅಂದ್ರೆ ಡೈರೆಕ್ಟರ್ ಹೇಳಿದ್ರೆ ಅದನ್ನ ನೀವು ಮಾಡ್ತೀರಿ. ಸೊ ಇಲ್ಲಿ ತುಂಬಾ ವೇರಿಯೇಷನ್ ಇದೆ. ಡೈರೆಕ್ಟರ್ ಕಣ್ಣಲ್ಲಿ 100% ಇನ್ವಾಲ್ವ್ ಆಗಿದ್ದಾನೆ ನಮ್ಮ ಇದ ಅಂತ ಇಲ್ಲ ಅಂದ್ರೆ ನಮ್ಗೆ ಆ ಕ್ಯಾರೆಕ್ಟರ್ ಮಾಡಕ್ಕೆ ಆಗಲ್ಲ. ಧ್ರುವ ಅವರು ಸೋಲ್ಜರ್ ಅಂತೆ, ಇಲ್ಲಿಲ್ಲ ಅವ್ರು ಬೇರೆ ಅಂತೆ, ಅಂತೆ ಕಂತೆಗಳು. ಸೋಲ್ಜರ್ ಅಲ್ಲ ಸರ್, ನಾನು ಆರ್ಮಿಗೆ ರಿಲೇಟೆಡ್ ಮೂವಿನೇ ಅಲ್ಲ. ಬರೋಬ್ಬರಿ 12-13 ಏನೋ ಆಕ್ಷನ್ ಸೀಕ್ವೆನ್ಸ್ ಇದೆ. ಇಲ್ಲ ಸುಳ್ಳು, 12-13 ಇದ್ರೆ ಅಲ್ಲೇ 1.5 hour ಆಗೋಗುತ್ತಲ್ಲ. ಎಸ್, ಸಿನಿಮಾ ಅಂದ್ರೆ ಹಾಗೆ ಒಂದಿಷ್ಟು ಕಾಡೋ ಸಿನಿಮಾಗಳು ಇರ್ತವೆ, ಒಂದಿಷ್ಟು ಸದಾ ನೆನಪಲ್ಲಿ ಉಳಿಯುವಂತ ಹೀರೋಗಳು ಇರ್ತಾರೆ. ಅಂತ ನೆನಪಲ್ಲಿ ಉಳಿಯೋ ಹೀರೋಗಳ ನಡುವೆ ಒಂದಿಷ್ಟು ತುಂಬಾ ನಿರೀಕ್ಷೆ ಹುಟ್ಟಿಸಿದಂತ ಹೀರೋ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಹಂಗಂತ ನಿಮಗೆ ಯಾವುದು ಯಾವ ಹೀರೋ ಅನ್ನೋ ನೆನಪಾಗ್ಬೋದು? ವಿಷಯ ಇಷ್ಟೇ. ಈಗ ರಾಜ್ಯ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚಾದ್ಯಂತ ಸುದ್ದಿ ಆಗ್ತಿರೋ ಸದ್ದು ಮಾಡ್ತಿರೋ ಮಾರ್ಟಿನ್, ಎಸ್, ಆ ಮಾರ್ಟಿನ್ ಹೀರೋ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಇಡೀ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆನ ಅವ್ರ ಜೊತೆ ಹಂಚ್ಕೊಳ್ಳೋಣ. ಹಾಗಾದರೆ ಅವರು ಮಾರ್ಟಿನ್ ಶುರುವಾಗಿದ್ದೇಗೆ, ಏನೆಲ್ಲ ಮಾಡಿದರು, ಗ್ರೇಟ್ ಮೂಮೆಂಟ್ಸ್ ಏನು, ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾತಾಡ್ತಾರೆ. ಹಾಗಾದರೆ ಬನ್ನಿ, ನಮ್ಮ ಜೊತೆ ಧ್ರುವ ಸರ್ಜಾ ಸರ್ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಧ್ರುವ ಅಂದ್ರೆ ಸಾಕಣ್ಣ, ಸರ್ ಅಲ್ಲ ಬೇಡ. ಇರಲಿ, ಧ್ರುವ ಅಂದ್ರೆ ಆಫ್ ದಿ ರೆಕಾರ್ಡ್ ಬೇರೆ ಇರ್ತದೆ ನಮ್ಮ ನಿಮ್ಮ ಸ್ನೇಹ. ಏನ್ ಪರವಾಗಿಲ್ಲ ಅಣ್ಣ, ಜನ ನೋಡ್ತಾರೆ ಅಂದ್ಮೇಲೆ ನಮ್ಮ ಇದಕ್ಕೆ ಗೌರವ ಕೊಡ್ಲೇಬೇಕು. ಏನ್ ಪರವಾಗಿಲ್ಲ, ನೀವು ಯಾವತ್ತು ಆ ಗೌರವ ಬಿಟ್ಟು ಯಾವತ್ತು ಮಾತಾಡಿದ. ಎಸ್ ಸರ್, ವಿಷಯಕ್ಕೆ ಬರೋಣ. ಮಾರ್ಟಿನ್ ಇವತ್ತು ಎಲ್ಲಾ ಕಡೆ ದೇಶನ ದಾಟಿ ಹೋಗಿದೆ, ಸಾಗರದ ಆಚೆ ಸುದ್ದಿ ಮಾಡ್ತಾ ಇದೆ ಮಾರ್ಟಿನ್. ಎಲ್ರಿಗೂ ಮಾರ್ಟಿನ್ ಅಂದ ತಕ್ಷಣ ನೆನಪಾಗದೆ ಒಂದು ಬಿಗ್ ಬಜೆಟ್, ಬಿಗ್ ಕ್ಯಾನ್ವಾಸ್, ಬಿಗ್ ಹೀರೋ, ಆ ಮಟ್ಟಕ್ಕೆ ನಿರೀಕ್ಷೆ ಹುಟ್ಟಿಸಿರಂತ ಸಿನಿಮಾ. ಸೊ ಅದರ ಆಚೆ ಸಾಕಷ್ಟು ಶ್ರಮ ಇರುತ್ತೆ, ರಿಸ್ಕ್ ಇರುತ್ತೆ, ನೋವು ಇರುತ್ತೆ, ನಲವು ಇರುತ್ತೆ, ಎಲ್ಲ ಇರುತ್ತೆ. ಮಾರ್ಟಿನ್ ಹುಟ್ಟು ಹೇಗಾಯ್ತು, ಅಲ್ಲಿಂದ ಶುರು ಮಾಡೋಣ. ಫಸ್ಟ್ ಕಮಿಟ್ಮೆಂಟ್ ಆಗಿತ್ತು ಪೊಗರಲ್ಲಿ. ಪೊಗರು ಮುಂಚೆನೆ ಕತೆ ಹುಡುಕ್ತಾ ಇದ್ದೀವಿ. ಓಕೆ. ಸೊ ದುಬಾರಿ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆವಾಗ ಕೋವಿಡ್ ಸ್ಟಾರ್ಟ್ ಆಯಿತು, ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಯ್ತು. ಇಮ್ಮಿಡಿಯೇಟಾಗಿ ಪ್ರೊಡ್ಯೂಸರ್ ಹತ್ರನೇ ಡೇಟ್ ಇರೋದ್ರಿಂದ ಕತೆ ಹುಡುಕ್ತಾ ಇದ್ವಿ. ಒಂದು ಲೈನ್ ಕೇಳಿದ್ದೆ ನಾನು, ಓಕೆ, ಅದೇ ಈ ಸಿನಿಮಾದ ಮಾರ್ಟಿಂದು, ಬಟ್ ಟೈಟ್ಲ್ ಏನು ಇಟ್ಟಿರಲಿಲ್ಲ. ಲೈನ್ ಸ್ಟ್ರೈಕಿಂಗ್ ಆಗಿತ್ತು. ಅಂಕಲ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಓಕೆ ಸ್ಟ್ರೈಕಿಂಗ್ ಆಗಿದೆ ಅಂತ. ನಾನು ಇಮ್ಮಿಡಿಯೇಟಾಗಿ ಪ್ರೊಡ್ಯೂಸರು ನನ್ನನ್ನು ಕೇಳಿದಾಗ, ನಿಮ್ಮ ಹತ್ರ ಯಾವ್ದಾನ ಕತೆ ಇದೆಯಾ ಸರ್, ನಾನು ಪಿಚ್ ಮಾಡಿಸ್ತೇನೆ ಅಂತ ಸುಮಾರು ಕತೆ ಕೇಳಿಸಿದ್ರು ಯಾರು ನಮ್ಮ ಅವಧಿ ಸರ್. ಸಾಕಷ್ಟು ಕತೆಗಳು ಕೇಳಾದ್ಮೇಲೆ ಬಟ್ ಈ ಕತೆ ನನ್ನ ತಲೆಯಿಂದ ಹೋಗಿರ್ಲಿಲ್ಲ. ನಾನು ಒಂದೇ ಒಂದು ಹೇಳಿದೆ, ಇಲ್ಲಿ ಈ ಥರ ಕತೆ ಇದೆ, ನೀವೊಂದ್ಸರಿ ಕೇಳಿ ಸರ್ ಅಂತ. ಅವ್ರು ಕೇಳಿದ ತಕ್ಷಣ ಎಕ್ಸೈಟ್ ಆದರು. ಅದಾದಮೇಲೆ ಕೆಲವು ಪ್ರಿಪ್ರೇಷನ್ನು ಅಂತ ಸ್ಟಾರ್ಟ್ ಆಗಿ, ಒಂಚೂರು ಇಂಪ್ರೂವೈಸೇಷನ್ನು ಅದೆಲ್ಲ ಆಗಿ, ಸಣ್ಣ ಪುಟ್ಟ ಸ್ಮಾಲ್ ಚೇಂಜಸ್ ಆದಮೇಲೆ ಇದನ್ನು ಯಾರು ಎಕ್ಸಿಕ್ಯೂಟ್ ಅಂದರೆ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ, ಪ್ರೊಡ್ಯೂಸರ್ ಕಾಲ್ ಬಂದು, ನಿಮ್ಮ ಫಸ್ಟ್ ಫಿಲಮ್ ಡೈರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಕಾಂಬಿನೇಷನ್ ಕೂಡ ಎ ಪಿ ಅರ್ಜುನ್ ಅವ್ರು ಮಾಡಿದ್ರೆ ಚೆನ್ನ ಅಂತ ಹೇಳಿದ್ರು. ನನಗೂ ಫಸ್ಟ್ ಫಿಲಮ್ ನನಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್, ಅಫ್ಕೋರ್ಸ್ ಓಕೆ ಚೆನ್ನಾಗೇ ಇರತ್ತೆ ಅಂತ. ಸೊ ಆ ರೀತಿ ಸ್ಟಾರ್ಟ್ ಆದಂತ ಸಿನಿಮಾ ಮಾರ್ಟಿನ್. ಓಕೆ, ಅದ ಆಗ್ಲೇ ಹೇಳಿದ್ರಿ ದುಬಾರಿ ಅನ್ನೋ ಸಿನಿಮಾ ಮಾಡ್ಬೇಕಿತ್ತು, ಅದಾಗ್ಲಿಲ್ಲ. ಬಟ್ ದುಬಾರಿಯ ಸಿನಿಮಾ ಮಾಡಿದ್ರಿ ಮಾರ್ಟಿನ್. ಅಲ್ವಾ ಕರೆಕ್ಟ್, ದುಬಾರಿ ಸಿನಿಮಾ ಆಕ್ಚುಲಿ ಮಾರ್ಟಿನ್. ಮಾರ್ಟಿನ್ ಸಬ್ಜೆಕ್ಟೇ ಆಗಿದೆ, ಯಾಕಂದ್ರೆ ಅರ್ಜುನ್ ಸರ್ ಹೇಳಿದ ಕತೆ, ಆ ಕತೆಗೆ ದೊಡ್ಡ ಕ್ಯಾನ್ವಸೇ ಬೇಕಿತ್ತು. ಮೆಹ್ತಾ ಅವರು ಜೊತೆ ಆದರು, ಅರ್ಜುನ್ ಬಂದರು. ಸೊ ಈ ಕಾಂಬೋ, ಬಿಗ್ ಕಾಂಬೋ ಅಂದಾಗ ಒಂದಿಷ್ಟು ನಿರೀಕ್ಷೆಗಳಿದ್ದು. ಸೊ ಇದಕ್ಕೆ ತಯಾರಿ ಸಾಕಷ್ಟು ಇತ್ತು. ಸೊ ಮೊದಲ ಹೇಳಬೇಕಂದ್ರೆ ತಯಾರಿ ಹೇಗೆಲ್ಲ ನಡೀತು ಸರ್? ಈ ಕತೆ ಆಯಿತು, ಹೀರೋ ರೆಡಿ ಆದರು, ಡೈರೆಕ್ಟ್ರು ಬಂದರು, ಪ್ರೊಡ್ಯೂಸರ್ ಕೂಡ ರೆಡಿ ಆದರು,
ಪಾಯಿಂಟ್ ಆಫ್ ವ್ಯೂ ಅನ್ನೋದು ಒಬ್ಬೊಬ್ರು ವಿಷನ್ ಒಂದೊಂಥರ ಇರುತ್ತೆ. ಓಕೆ, ನೀನು ಇಮ್ಯಾಜಿನ್ ಮಾಡ್ಕೋ, ಇವಾಗ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ, ಹಿಂದೆ ಒಂದು 10 ಕಾರ್ ಬರುತ್ತೆ, ಮುಂದೆ ಒಂದು 2 ಬೈಕ್ ಬರುತ್ತೆ ಅಂದಾಗ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇರೆ ಇರುತ್ತೆ, ನಿಮ್ಮ ವಿಷನೇ ಬೇರೆ ಇರುತ್ತೆ. ಓಕೆ, ಹಿಂದೆ 10 ಕಾರ್ ಅಂದರೆ ನಾನು ಯಾವುದೋ ಬೇರೆ ಕಾಂಟಸ ಇಮ್ಯಾಜಿನ್ ಮಾಡ್ಕೊತೀನಿ, ನೀವು ಇಲ್ಲ ಬೆನ್ಸ್ ಬಿ ಎಮ್ ಡಬ್ಲ್ಯೂ ಅಂತ ಇಮ್ಯಾಜಿನ್ ಮಾಡ್ಕೊತೀರ. ಲೈನ್ ಏನಿದ್ರು ವಿಷನ್, ಡೈರೆಕ್ಟರ್ ವಿಷನ್ ಬೇರೆ ಥರ ಇತ್ತು. ಸ್ಕೇಲ್ ದೊಡ್ಡದಾಗೋದಕ್ಕೆ ಡೈರೆಕ್ಟರ್ ವಿಷನು ಕಾರಣ. ಆ್ಯಂಡ್ ಆಲ್ಸೋ ಸಿನಿಮಾಗೆ ರಿಕ್ವೈರ್ಡ್, ಅದು ನಮ್ಮ ಸಿನಿಮಾ ಅಲ್ಲಿ ಒಂದು ಚಿಕ್ಕ ಡ್ರಾಮಾ ಸರ್, ನಾವು ಏನು ತುಂಬಾ ದೊಡ್ಡದು ಮಾಡಿದೀವಿ ಅಂತ ಹೇಳಲ್ಲ, ಒಂದು ಚಿಕ್ಕ ಡ್ರಾಮಾ, ಅದನ್ನ ತುಂಬಾ ವೈಭೀಕರಣವಾಗಿ ಮಾಡಿದೀವಿ. ಸಿನಿಮಾ ಅಂದ್ರೆ ವೈಭವ ಇರಬೇಕು. ಹೌದು, ನಾವು ತುಂಬಾ ಲ್ಯಾವಿಶ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದೀವಿ, ಲಾರ್ಜರ್ ದೆನ್ ಲೈಫ್ ಅಂತೀವಲ್ಲ. ಸೊ ನಮ್ಮ ಮ್ಯಾಕ್ಸಿಮಮ್ ಏನಾಗುತ್ತೋ ಅದನ್ನ ಹೇಳೋದಕ್ಕೆ ಟ್ರೈ ಮಾಡಿದಾಗ ಸಿಕ್ಕದಂತ ಔಟ್ಪುಟ್ ಇದೆ. ಸೊ ಆರಂಭದಲ್ಲಿ ಬರೀ ಕನ್ನಡಕ್ಕಷ್ಟೇ ಸೀಮಿತ ಅನ್ಕೊಂಡ್ರು, ಇದನ್ನು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅಂತ ಕಾನ್ಸೆಪ್ಟ್ ಮಾಡ್ಕೊಂಡ್ರು. ಅಲ್ಲ, ಥೀಮೇ ನಿಮಗೆ ಯೂನಿವರ್ಸಲ್ ಥೀಮ್ ಆಗಿರೋದ್ರಿಂದ ಫಸ್ಟ್ ನಾವು ಪ್ಯಾನ್ ಇಂಡಿಯಾ ಅಂತ ಫಸ್ಟ್ ಪ್ಯಾನ್ ಇಂಡಿಯಾ ಅಂತ ಅದೇ ತಗೊಂಡು ಲೈನ್ ಹೇಳಿದ ತಕ್ಷಣ ತಗೊಂಡ್ಬಿಡ್ತದೆ. ಬಟ್ ಈ ಇಂಟರ್ನ್ಯಾಷನಲ್ಲು ಅದು ಇದು ಅಂತೆಲ್ಲ ಬಂದಿದ್ದು ನಮಗೆ ನಮ್ಮ ಮ್ಯೂಸಿಕ್ ಕಂಪೋಸರ್ ಬಸರು ಸರ್ ರವಿ ಸರ್ ಸಿನಿಮಾ ನೋಡಿದ ತಕ್ಷಣ, ಅವರ ಟೆಕ್ನಿಷಿಯನ್ ಸರ್ ಸಿನಿಮಾ ನೋಡಿದ ತಕ್ಷಣ ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದ್ದು. ಓಕೆ, ನೋಡಿದ ತಕ್ಷಣ ಸ್ಟ್ಯಾಂಡರ್ಡ್ಸೇ ಬೇರೆ ಥರ ಇದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, ನೀವು ಅಪ್ರೋಚ್ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ಅಂತ. ಸೊ ಟೀಮಲ್ಲಿ ಎಲ್ಲರೂ ಅದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿದಾಗ, ಅವರು ಅಪ್ರೂವಲ್ ಕೊಟ್ಟಾದ್ಮೇಲೆ ಅದಕ್ಕೆ ಆದಂಥ ಹೋಮ್ವರ್ಕ್ ಎಲ್ಲ ಮಾಡಿ, ಸೊ ಫೈನಲಿ ಈಗ ಪ್ರೆಸ್ ಮೀಟ್ ಆಯಿತು. ಈಗ ಎಂಕ್ವೈರೀಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಬಿಸ್ನೆಸ್ ಎಲ್ಲ ಎಲ್ಲ ಕಡೆಯಿಂದನು ಕೇಳ್ತಾ ಇದ್ರೆ, ನಾವೇನು ಖರ್ಚು ಮಾಡಿದ್ದೀವೋ ಅದನ್ನು ಬಿಫೋರ್ ರಿಲೀಸೇ ನಾವು ಜನರೇಟ್ ಮಾಡಿ ರೆವಿನ್ಯೂನ ಪ್ರೊಡ್ಯೂಸರ್ಗೆ ತಲುಪಿಸೋ ಒಂದು ಇದರಲ್ಲಿದ್ದೀವಿ, ಪ್ರೊಸೀಜರಲ್ಲಿದ್ದೀವಿ. ಸೊ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಓಕೆ, ಒಂದು ಸಿನಿಮಾ ಮಾಡುವಾಗ ಯೂಶಲಿ ಸೇಫ್ ಅವರ್ ಸೈಡ್ ಅನ್ನೋದು ಒಂದು ಮಾತಿರುತ್ತೆ, ಈ ಸಿನಿಮಾ ಮಾಡಿದ್ರೆ ನಾವು ಸೇಫ್ ಆಗ್ಬೋದು ಅಂತ. ಸೊ ಧ್ರುವ ಅವ್ರ ಸಿನಿಮಾ ಮಾಡಿದಾಗ ಆಬ್ವಿಯಸ್ಲಿ ಅದು ಸೇಫ್ ಆಗಿ ಇದ್ದೇ ಇರುತ್ತೆ, ಲಾಭ ನೆಕ್ಸ್ಟ್ ಆಗಿದೆ. ಸೊ ಇಲ್ಲಿ ಈ ಥರದ ಸಿನಿಮಾ ಮಾಡುವಾಗ ಒಂದಿಷ್ಟು ಗೊಂದಲಗಳು ಅನುಮಾನಗಳು ಸಹಜ, ವಾಟ್ ನೆಕ್ಸ್ಟ್ ಮಾಡ್ತೀವಿ ಮಾಡಬಲ್ಲೇವ ಅನ್ನೋ ಏನಾದರೂ ಸಣ್ಣ ಪುಟ್ಟ ಏನಾದರೂ ಗೊಂದಲಗಳು ಇದ್ವಾ ನಿಮ್ಮ ನಿಮ್ಮ ನಡುವೆ? ಸಿ, ನೀವು ಕೇಳಿದ ಪ್ರಶ್ನೆ ನನಗೆ ಯಾರೂ ಕೇಳಿಲ್ಲ ಆ್ಯಕ್ಚುಲಿ, ತುಂಬ ಒಳ್ಳೆ ಪ್ರಶ್ನೆ. ಏನು ಅಂದರೆ ಎಲ್ಲರೂ ಸೇಫ್ ಆಗೋದಕ್ಕೆ ನೋಡ್ತಾರೆ, ಕರೆಕ್ಟ್, ಯಾರು ರಿಸ್ಕ್ ತಗೊಳ್ಳಲ್ಲ. ರಿಸ್ಕ್ ತಗೊಳ್ಳೋದು ಯಾರು ಹೇಳ್ತೀನಿ ಕೇಳಿ, ಯಾರು ಹೊಸ ಆ್ಯಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ರು, ಯಾರು ಹೊಸ ಟೆಕ್ನಿಷಿಯನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ರು, ಅವ್ರಿಗೊಂದು ಮನಸ್ಸಿರುತ್ತೆ, ಕರೆಕ್ಟ್, ಏ ಇಲ್ಲ ರಿಸ್ಕ್ ಆದರೂ ಪರವಾಗಿಲ್ಲ ಹೊಸಬನ್ನು ಇಂಟ್ರೊಡ್ಯೂಸ್ ಮಾಡೋಣ. ಅದು ಎ ಪಿ ಅರ್ಜುನ್ ಅವ್ರಿಗಿತ್ತು, ಅದಕ್ಕೆ ಅದ್ದೂರಿ ಆಗಿತ್ತು. ಅದು ಸಿ ಎಂ ಆರ್ ಶಂಕರ್ ರೆಡ್ಡಿ ಅಲ್ಲಿತ್ತು, ಕರೆಕ್ಟ್, ಅದಕ್ಕೆ ಅವರು ಅದ್ದೂರಿಗೆ ಪ್ರೊಡ್ಯೂಸ್ ಮಾಡಿದ್ದು. ಬೆನ್ ಚಿಕ್ಕಸ್ವಾಮಿ ಅವರು ಅದ್ದೂರಿಗೆ ಒನ್ ಆಫ್ ದ ಪ್ರೊಡ್ಯೂಸ್ ಅವರು. ಸೊ ಈ ಥರ ವರ್ಕ್ ಮಾಡಿದ್ದಕ್ಕೇನೆ ಅದ್ದೂರಿ ಆಗಿದೆ. ಇವಾಗಲೂ ಅಷ್ಟೇ, ನಮ್ಮ ಉದಯ ಮೆಹ್ತಾ ಅವ್ರಿಗೆ ಈಗ ಒಬ್ಬ ಒಂದು ಹೀರೋದು ಮಾರ್ಕೆಟ್ ಇಷ್ಟಿದೆ ಅಂತ ಹೇಳಾದ್ಮೇಲೆ 10 ರೂಪಾಯಿ ಇದೆ ಅಂತ ಹೇಳಾದ್ಮೇಲೆ 9 ರೂಪಾಯಿ 9.5 ರೂಪಾಯಿವರೆಗೂ ಖರ್ಚು ಮಾಡೋರಂತ ಪ್ರೊಡ್ಯೂಸರ್ಸೇ ಇವಾಗಿರುತ್ತೆ. ಬಟ್ ನಮ್ಮ ಉದಯ ಮೆಹ್ತಾ ಅವರು ಏ ಇನ್ನೊಂದು 5 ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಮಾಡ್ತೀನಿ ಅಂತ. ಸೊ ಈ ಥರ ಮನಸ್ಸಿರೋರು ಇದ್ದಾಗ್ಲೇ ನಾವು ಏನಾದ್ರೂ ಒಂದು ದೊಡ್ಡದಾಗಿ ಮಾಡೋಕ್ಕಾಗುತ್ತೆ. ಅಂದರೆ ನಾವು ಎಕ್ಸಿಕ್ಯೂಷನಲ್ಲೇ ಆಗಲಿ ಅಥವಾ ನಾವು ವೇ ಆಫ್ ಟೆಲ್ಲಿಂಗು ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗೂ ಒಂದು ಲಿಬರ್ಟಿ ಸಿಕ್ಕಿ ನಮಗೆ ಓಕೆ ಎಲ್ಲೂ ನಮಗೆ ಯಾರು ಹಿಡಿತಾ ಇಲ್ಲ, ನಮ್ಮ ಕನಸನ್ನ ನಾವು ಇದರಲ್ಲಿ ಕಾಣ್ಬೋದು ಅನ್ನಂಗೆ ನಂಬಿಕೆ ಬಂದಾಗಲೇ ಒಂದು ದೊಡ್ಡ ಸಿನಿಮಾ ಆಗೋಕ್ಕಾಗೋದು. ಈ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಂಥ ನಮ್ಮ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಸ್, ಆರಂಭದಲ್ಲಿ ಅರ್ಜುನ್ ಸರ್ ಕತೆ ಹೇಳಿದಾಗ ಎಲ್ರಿಗೂ ಆ ಥಾಟ್ ಇಷ್ಟ ಆಯಿತು, ಯಾಕಂದರೆ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳಿದ್ರಿ. ಸೊ ಆ ಪ್ರೋಸೆಸ್ಸಲ್ಲಿ, ಸ್ಟೋರಿ ಪ್ರೋಸೆಸ್ಸಲ್ಲಿ ಇಲ್ಲಾದರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಬೇಕಂತ ಅನಿಸ್ತಾ, ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು? ಅಲ್ಲ ಅಫ್ಕೋರ್ಸ್ ಅಲ್ಲ, ಒಂಚೂರು ಏನಾದರೂ ಚೇಂಜಸ್ ಸಜೆಷನ್ ಅಲ್ಲ, ಇಟ್ಸ್ ಮೀನ್ ಏನೋ ಬದಲಾವಣೆ, ಒಂದು ಒಂಚೂರು ಇಲ್ಲ ಮೈ ಒಂಚೂರು ಹಿಂಗಾಗ್ಬೋದಾ ಹಂಗಾಗ್ಬೋದಾ ಅಂತ ಹೇಳಿದಾಗ ಅಂಕಲ್ ಹೆಂಗೆ ಅಂದರೆ ಸಿ ಅವರು 20 ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಎಲ್ಲ ಸೂಪರ್ ಡೂಪರ್ ಇಟ್ಟೆ. ಅವ್ರು 192 193 ಸಿನಿಮಾ ಆಕ್ಟ್ ಮಾಡಿದ್ದಾರೆ,
ಸೊ ಪ್ರೊಡ್ಯೂಸ್ ಒಂದ್ 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಸೊ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋರಿಗೆ ಫ್ಯಾಮಿಲಿ ಅಂತ ನೋಡಲ್ಲ ಅವರು. ಲಾಜಿಕ್ ಆಗಿ ಏನಾದ್ರೂ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಇದು ಲಾಜಿಕ್ ಅಲ್ಲಿ ಒಂಚೂರು ಹಿಂಗ ಹಿಂಗೆ ಹಿಂಗ ಹಿಂಗೆ ಅಂದ್ರೆ ಅದು ಕರೆಕ್ಟ್ ಆಗಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ 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 ಇದನ್ನೇ ಮಾಡ್ಬೇಕು ಅಂತಾರೆ. ಸೊ ನಮ್ಗೇನಾದ್ರು ಒಂಚೂರು ಚೇಂಜಸ್ ಇದ್ದಾಗ ನಾನು ಒಂಚೂರು ಕನ್ವಿನ್ಸ್ ಇದೇನೋ ನನಗೆ ಅನ್ಕೊಂಡಿದ್ದೀನಿ ಇಲ್ಲ ಏನೋ ಹಿಂಗ್ ಮಾಡಿ ಹಿಂಗ್ ಮಾಡ್ಬಿಡ್ಬೋದಲ್ಲ ಅಂದಾಗ ಹಿಂಗ್ ನೋಡ್ತಾರೆ. ಅದು ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು, ಕನ್ವಿನ್ಸ್ ಅಲ್ಲ ಲಾಜಿಕ್ ಕರೆಕ್ಟ್ ಆಗಿರ್ಬೇಕು. ಓಕೆ, ಇಲ್ಲ ಕನ್ವಿನ್ಸ್ ಆಗೋ ಮಾತೇ ಇಲ್ಲ, ಲಾಜಿಕ್ ಕರೆಕ್ಟ್ ಆಗಿದ್ದು ಇಲ್ಲ ಅಂದ್ರೆ ಸರೆಂಡರ್ ಆಗೋಬೇಕು. ಇಲ್ಲ ನನ್ಗೆ ಹಿಂಗ್ ಬೇಕು ಅನಿಸ್ತೈತೆ, ಅಲ್ಲಿ ಏನೇನ್ ಬೇಕೋ ಅಲ್ಲೆಲ್ಲ ಒಂಚೂರು ಚೇಂಜ್ ಮಾಡಿ ನೀವೇ ಕೊಟ್ಬಿಟ್ರೆ ಅದಕ್ಕೂ ರೀಸನ್ ಕೊಡ್ಬೇಕು ಕರೆಕ್ಟ್ ಆಗಿ. ನೀವು ರೀಸನ್ ಕೊಟ್ರೆ ನೋಡ್ಕೊಂಡು, ಇಲ್ಲಾಂದ್ರೆ ಜನಗಳಿಗೆ ಆಮೇಲೆ ನಾವು ರೀಸನ್ ಕೊಡೋಕ್ಕಾಗಲ್ಲ. ಕ್ರೋರ್ಸ್ ಆಫ್ ದುಡ್ಡು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಗೆ ಆಮೇಲೆ ಲಾಸ್ಟ್ ಅಲ್ಲಿ ನಾವೇನೋ ರೀಸನ್ ಕೊಡಕ್ಕಾಗಲ್ಲ. ಸೊ ಏನಿದೆಯೋ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಮಾರ್ಟಿನ್ ಶುರುವಾಯ್ತು, ಶುರುವಾದಾಗ ಆ ಪಾತ್ರದ ತಯಾರಿ ಬಹಳ ಮುಖ್ಯ. ಇಲ್ಲಿ ನೀವು ಸಿಕ್ಕಾಪಟ್ಟೆ ತೂಕ ಇದ್ರಿ, ಮತ್ತೆ ಮತ್ತೆ ಆ ಪಾತ್ರದ ಬದಲಾವಣೆಗೋಸ್ಕರ ಮತ್ತೊಂದು 40 ಕೆಜಿ ತೂಕ ಕಮ್ಮಿ ಮಾಡ್ಕೋತೀರಿ. ಆ ಬದಲಾವಣೆ ಪ್ರೊಸೆಸ್ ಹೇಗಿತ್ತು? ಒಂದಿಷ್ಟು ಹೀರೋ ಅಂದ್ರೆ ಒಂದ್ ಸಿನಿಮಾ ಮಾಡಿದಾಗ ಅದು ಕೂಸೋದು, ಅದು ಬೆಳಿಬೇಕು, ನಾನು ಕೂಡ ಬೆಳಿಬೇಕು ಅನ್ನೋದು ಕಾನ್ಸೆಪ್ಟ್ ಎಲ್ರಿಗೂ ಇರುತ್ತೆ. ಸೊ ನಿಮ್ ಸಿನಿಮಾ ಅಂತ ಬಂದಾಗ ನಾವು ನಿಮ್ಮ ನಾನು ಹಿಂದಿನ ಸಿನಿಮಾಗಳು ಎಲ್ಲವೂ ನೋಡ್ಕೊಂಡ್ ಬಂದಿದ್ವಿ. ಆ ಪಾತ್ರ ಬೇಕು, ಅದು ಇದು ಬೇಕು ಅಂದ್ರೆ ಡೈರೆಕ್ಟರ್ ಹೇಳಿದ್ರೆ ಅದನ್ನ ನೀವು ಮಾಡ್ತೀರಿ. ಸೊ ಇಲ್ಲಿ ತುಂಬಾ ವೇರಿಯೇಷನ್ ಇದೆ. ಅಲ್ಲ ಅದಕ್ಕೆ ಅದು ಡಿಸ್ಕೊಳ್ಳೋ ಅಲ್ಲ. ಮತ್ತೆ ಆನ್ ಅ ಸೀರಿಯಸ್ ನೋಟ್, ನಮ್ಗೆ ಇನ್ವಾಲ್ವ್ ಆಗ್ಬೇಕು ಅಂದ್ರೂ ಡೈರೆಕ್ಟರ್ ಕಣ್ಣಲ್ಲಿ 100% ಇನ್ವಾಲ್ವ್ ಆಗಿದ್ದಾನೆ ನಮ್ಮ ಇದ ಅಂತ ಇಲ್ಲ ಅಂದ್ರೆ ನಮ್ಗೆ ಆ ಕ್ಯಾರೆಕ್ಟರ್ ಮಾಡೋಕೆ ಆಗಲ್ಲ. ಅವ್ರೇನಾದ್ರೂ ಬೇಜಾರು ಮಾಡ್ಕೊಂಡು ನನ್ಗೆ ಇನ್ನೂ ಹಿಂಗ್ ಬೇಕಾಗಿತ್ತು, ಓಕೆ ಹಿಂಗ ನಾವು ಮಾಡೋಣ ಅನ್ನೋ ಮುಖ ಏನಾದ್ರೂ ಯಾವ ಆಕ್ಟರ್ ನೋಡಿದ್ರು ಒಬ್ಬ ಡೈರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಕ್ ಆಗದೇ ಇಲ್ಲ ನಮ್ಗೆ. ಅದಕ್ಕೆ ಆ ರಿಸ್ಕೇ ಬೇಡ, ಅವ್ರು ಏನ್ ಹೇಳೋರು ಮಾಡ್ಬಿಡೋಣ. ಯಾಕೆಂದ್ರೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಬರೀ ನಾವು ಚೆನ್ನಾಗಿ ಕಾಣಿಸ್ತಾ ಇದೀವ, ನಾವ್ ಹೆಂಗ್ ಮಾಡಿದೀವಿ ಅಂತಾನೆ ಆಕ್ಟರ್ ನೋಡೋದು. ಬಟ್ ಡೈರೆಕ್ಟರ್ ಆಸ್ ಅ ಹೋಲ್ ಸ್ಕ್ರೀನ್ ಪ್ಲೇ ಎಲ್ಲ ನೋಡಿರ್ತಾರೆ. ಮತ್ತೆ ನಮ್ದು ನಾವು ಇವಾಗ ನಿಮ್ಗೆ ಗೊತ್ತಿರುತ್ತೆ, ಯಾರನ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿ ಎಲ್ಲಿ ತೋರಿಸು, ಎಲ್ಲರಿಗೂ ಅನುಭವ ಆಗಿರುತ್ತೆ. ಒಂದು ಗ್ರೂಪ್ ಅಲ್ಲಿ ಒಂದು ಫೋಟೋ ತೆಗಿತೀವಿ, ಕ್ಲಿಕ್ ನೋಡ್ತೀವಿ, ಕ್ಲಿಕ್ ಮಾಡ್ತೀವಿ, ಕ್ಲಿಕ್ ಮಾಡಿದ ತಕ್ಷಣ ಕುಡುಕುಡು ಫೋಟೋ ನೋಡ್ಬೇಕು ಅಂದ್ಬಿಟ್ಟು ಜೂಮ್ ಮಾಡ್ಕೊಂಡು ತನ್ನನ್ನ ತಾನೇ ನೋಡೋದು ಎಲ್ಲರೂ, ಹುಡುಗಿರಾಗ್ಲಿ ಹುಡುಗರಾಗ್ಲಿ. ಒಂದ್ 50 ಜನ ಗ್ರೂಪ್ ಫ್ರೇಮ್ ಅಲ್ಲಿ ಇದ್ರೆ ಅವ್ರನ್ನ ಅವ್ರೇ ನೋಡ್ಕೊಳ್ಳೋದು, ಅಯ್ಯೋ ನನ್ ಕಣ್ ಮುಚ್ಚಿಬಿಟ್ಟಿದ್ದೀನಿ, ಅಯ್ಯೋ ಬಾಯ್ ತೆಗೆದ್ಬಿಡಿದ. ಬಟ್ ಒಬ್ಬ ಡೈರೆಕ್ಟರ್ ಮಾತ್ರ ಆಸ್ ಅ ಹೋಲ್ ನೋಡೋದು, ಫ್ರೇಮ್ ಚೆನ್ನಾಗಿದ್ಯಾ, ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿದ್ಯಾ, ಆಮೇಲೆ ಇವ್ರ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿದೆಯಾ. ಸೊ ಡೈರೆಕ್ಟರ್ ಸಮಥಿಂಗ್ ಇಂಪಾರ್ಟೆಂಟ್. ಅವರು ಹೇಳ್ತಾ ಇದ್ರೆ ಸಣ್ಣಾಗೋ ದಪ್ಪ ಆಗೋ ಅಂದ್ರೆ ನಿಜವಾಗ್ಲೂ ಇಟ್ ಮೇಕ್ ಸೆನ್ಸ್. ಸೊ ಐ ವಾಂಟೆಡ್ ಟು ಆಲ್ವೇಸ್ ಬಿ ಡೈರೆಕ್ಟರ್ಸ್ ಆಕ್ಟರ್. ನಾನು ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬಿಡೋಣ ಅಂತ ಅಷ್ಟೇ. ಸಣ್ಣ ಆಗೋದು ತಿರ್ಗಾ ಮಾರ್ಟಿನ್ ಅಲ್ಲಿ ತಿರ್ಗಾ ಒಂದು ಬ್ರೇಕ್ ಇದ್ದಾಗ ಕೇಡಿ ಸ್ಟಾರ್ಟ್ ಮಾಡಿದಾಗ ಪ್ರೇಮ್ ಸರ್ನು ಒಂದ್ 20 ಕೆಜಿ ತೂಕ ಇಳಿಸ್ಬಿಡು ಮಗನೆ, ನಿನ್ಗಾಗತ್ತೆ, ನಂಗೆ ನಂಬಿಕೆ ಇದೆ ಅಂದ ತಕ್ಷಣ ಇವ್ರ ನಂಬಿಕೆ ಇದೆಯಾ ಹಿಂಗೆ ಅಂತ ನಾನು. ಬಟ್ ಆ ನಂಬಿಕೆನೆ ನಮ್ಗೆ ಅದ ಡ್ರೈವ್ ಮಾಡೋದು, ಯಾರೋ ನಂಬಿದ್ರೆ ನಾನು ಅವ್ರಿಗೆ ನಂಬಿಕೆ ಇದೆ ಅಂತ ಹೇಳೋದು ಸ್ವಲ್ಪ ಮಾಡೋದು ತುಂಬಾ ಕಷ್ಟ ಅಲ್ಲ. ಅದನ್ನ ನೀವು ಹೇಗೆ ಅಲ್ಲ ನಂಬಿಕೆ ಇದ್ರೇನೆ ಹೇಳೋದಲ್ವಾ, ಅದು ಇದೆ. ಸೊ ನಂಬಿದರೆ ನೀವು ನಂಬಿದೀರಿ ಆಗತ್ತೆ ಅಂತ ನಂಬಿದಾಗ ನನಗೆ ಗೊತ್ತಿಲ್ದಿರೋದು ಅವ್ರಿಗೇನೋ ಗೊತ್ತು ಆಗ್ಬೋದ ಏನೋ ಅಂತ ಟ್ರೈ ಮಾಡೋದಷ್ಟೇ. ಬಟ್ ಸಿನಿಮಾ ಶುರುವಾಯ್ತು, ಶುರುವಾದಾಗ ಒಂದಿಷ್ಟು ಪ್ರಶ್ನೆಗಳು ಅಂದ್ರೆ ಹೊರಗಡೆಯಿಂದ ಬರ್ತಾ ಇದ್ದಂತ. ಇದರಲ್ಲಿ ಧ್ರುವ ಅವರು ಸೋಲ್ಜರ್ ಅಂತೆ, ಇಲ್ಲಿಲ್ಲ ಅವ್ರ ಬೇರೆ ಅಂತೆ, ಹಂತೆ ಕಂತೆಗಳು. ಸೊ ಈಗಲೂ ಆ ಪ್ರಶ್ನೆ ಪ್ರಶ್ನೆಯಾಗೆ ಉಳಿದಿದೆ. ಇಲ್ಲ ಆ ಪ್ರಶ್ನೆನೆ ಬಂದಿಲ್ಲ ಆಕ್ಚುಲಿ, ಯಾವ್ದೋ ಒಂದು ವರ್ಗ ಸೇರ್ಕೊಂಡು ಅದನ್ನ ಡಿಫೇಮ್ ಮಾಡೋದಕ್ಕೆ ಮಾಡ್ತಿರೋದಷ್ಟೇ. ಓಕೆ, ಬಟ್ ನಾನು ಇದ್ರಲ್ಲಿ ಎಲ್ಲೂ ನಾನು ಸೋಲ್ಜರ್ ಅಂತ ಹೇಳ್ಕೊಂಡಿಲ್ಲ, ಆರ್ಮಿಗೆ ರಿಲೇಟೆಡ್ ಮೂವಿ ಅಲ್ಲ ಇದು. ಇಲ್ಲ ಒಂದ್ ಕಡೆ ಟ್ರೈಲರ್ ನೋಡಿದಾಗ ಅಲ್ಲಿ ಪಾಕಿಸ್ತಾನ ಅಲ್ಲ, ಕನ್ಫ್ಯೂಷನ್ಸ್. ಇಂಡಿಯನ್ ಅಂತ ಕರೆಯೋದು ಇಂಡಿಯಾದಲ್ಲಿ ಇರೋರೆಲ್ಲ ಇಂಡಿಯನ್ಸ್ ಅಲ್ವಾ? ಒಬ್ಬ ಇಂಡಿಯನ್ ಪಾಕಿಸ್ತಾನ ಸಿಗಾಕೊಂಡಿದ್ದಾನೆ ಅನ್ನೋದು ನಾವು ತೋರಿಸಿರೋದು. ಒಬ್ಬ ಸೋಲ್ಜರ್ ಇಂಡಿಯನ್ ಸೋಲ್ಜರ್ ಹೋಗಿ ಸಿಗಾಕೊಂಡಿದ್ದಾನೆ ಅದೆಲ್ಲ ಏನು ಹೇಳಿಲ್ವಲ್ಲ. ಎಲ್ಲೂ ಮಿಲಿಟರಿ ಬಟ್ಟೆ ಹಾಕೊಂಡೆ ಎಲ್ಲೂ ಹಾಕಿಲ್ಲ. ಬಟ್ ಫ್ಯಾಕ್ಟ್ ಆಲ್ಸೋ ಅದೇ ಸೋಲ್ಜರ್ ಅಲ್ಲ ಸರ್, ಆರ್ಮಿ ರಿಲೇಟೆಡ್ ಮೂವಿನೇ ಅಲ್ಲ. ಒಂದು ಬಹಳಷ್ಟು ಕನ್ಫ್ಯೂಷನ್ಸ್ ಇತ್ತು, ಅದಕ್ಕೆ ನೀವು ಸ್ಪಷ್ಟನೆ ಕೊಟ್ಬಿಟ್ರೆ ಆಡಿಯನ್ಸ್ ಗಾದ್ರೆ ಇದು ಅದಲ್ಲ ಅನ್ನೋ ಮೈಂಡ್ ಸೆಟ್ ಇಂದ ಬರ್ತಾರೆ. ಇಲ್ಲಿ ಯಾರಿಗೂ ಕನ್ಫ್ಯೂಷನ್ ಇಲ್ಲ. ನಾನು ಹೇಳ್ದಂಗೆ ಕೆಲವು
ಸ್ವಲ್ಪ ಜನ ಬೆರಳ ಎಣಿಕೆ ಕೊಡೋಷ್ಟು ಜನ ಅದನ್ನ ಅಲ್ಲ, ಅವ್ರಿಗೆ ಜಸ್ಟಿಫಿಕೇಶನ್ ಕೊಡ್ತಾರಿಲ್ಲ, ಕೇಳಿದ್ದು ಕೊಡ್ಲೇಬೇಕು. ಯಾಕಂದ್ರೆ ಒಂದಿಷ್ಟು ಪ್ರಶ್ನೆಗಳು ಅಂದ್ರೆ, ನಾನು ಅದೇ ಹೇಳಿದ್ದು, ಥಿಯೇಟರ್ ಬರೋವರೆಗೂ ಆ ಪ್ರಶ್ನೆ ಇದ್ರೆ ಓಕೆ. ಅಲ್ಲ, ನಾನು ಏನ್ ಹೇಳೋದು ಅಂದ್ರೆ, ಜನಗಳಲ್ಲಿ ಯಾರಿಗೂ ಆ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಇಂದನು ಹೇಳ್ಕೊಂಡ್ ಬಂದಿದ್ದೀನಿ, ಇನ್ನೇನು ಎಕ್ಸ್ಪೆಕ್ಟೇಷನ್ಸ್ ನ ತಲೆಗೆ ಇಟ್ಕೊಂಡು ಬಂದು ನೋಡುವಂತದಲ್ಲ ಇದು. ಸೋಲ್ಜರ್ ವಾರ್ ರಿಲೇಟೆಡ್ ಆತರ ಸಿನಿಮಾ ಅಲ್ಲ. ಓಕೆ, ಎಲ್ಲ ಸರಿ. ಸಿನಿಮಾ ಅಂದ ತಕ್ಷಣ ಮಾರ್ಟಿನ್ ನೋಡಿದ ತಕ್ಷಣ ತುಂಬಾ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ನೋಡಿದ ತಕ್ಷಣ, ಆಕ್ಷನ್ ಭರ್ಜರಿಯಾಗಿ. ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ, ಏ ಈ ಫುಲ್ ಕಣ್ ತುಂಬ್ಕೊಂಡ್ಬಿಡ್ಬೇಕು ಈ ಸಿನಿಮಾನ ಹೋಗಿ ಅನ್ನೋದು. ಬರೋಬ್ಬರಿ 12-13 ಏನೋ ಆಕ್ಷನ್ ಸೀಕ್ವೆನ್ಸ್ ಇದೆ. ಇಲ್ಲ, ಸುಳ್ಳು. 12-13 ಇದ್ರೆ ಅಲ್ಲೇ 1.5 ಅವರ್ ಆಗೋಗತ್ತಲ್ಲ. ಹಂಗೆಲ್ಲ ಆಗಲ್ಲ. 4 ಮೇಜರ್ ಆಕ್ಷನ್ ಚೇಸಿಂಗ್ ಅದೆಲ್ಲ ಸೇರಿ, ಎಲ್ಲ ಸೇರಿ 4. ಒಂದು ಚೇಸ್, ಓಕೆ. ಒಂದು ಡ್ರಾಮಾ ಇದೆ, ಒಂದು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು, ವಿತ್ ಆಕ್ಷನ್ ಪ್ಯಾಕ್ಡ್ ಮೂವಿ. ಓಕೆ, ಇದರಲ್ಲಿ ನೆಕ್ಸ್ಟ್ ವೀಕ್ ಇಂದ ನಾವು ಪ್ರಾಬಬ್ಲಿ ಲವ್ ಆಂಗಲ್ ತೋರ್ಸ್ಕೊಂಡು ಹೋಗ್ತೀವಿ. ಮಾರ್ಟಿನ್ ಅಂದ ತಕ್ಷಣ ಬರೀ ಆಕ್ಷನ್ ಆಕ್ಷನ್, ಒಂದು ಕ್ಯೂಟ್ ಲವ್ ಸ್ಟೋರಿನೂ ಇದೆ. ಯಾಕಂದ್ರೆ ಇಬ್ಬಿಬ್ರು ಹುಡುಗಿಯರು ಇದಾರೆ, ಹಂಗಾಗಿ ಕನ್ಫ್ಯೂಷನ್ಸ್ ಇದೆ. ಲವ್ ಬರೀ ಆಕ್ಷನ್ ಅಂತ ನೀವು ಈಗ ಹೇಳಿದ್ರೆ ಚೆನ್ನಾಗಿತ್ತು ಬಿಡಿ, ಯಾಕಂದ್ರೆ ಲವ್ ಇದೆ ಅಂತೇಳಿ ಗೊತ್ತಾಗ್ಬೇಕು. ಲವ್ ಇದೆ. ಇದು ಏನಕ್ಕೆ ಮಾಡಿದ್ದು ಅಂದ್ರೆ, ನಮ್ಮ ಆಕ್ಷನ್ ಇಷ್ಟಪಡೋ ಜನಗಳು ಜಾಸ್ತಿ ಇದಾರೆ, ಮತ್ತೆ ನಾನು ಇಷ್ಟು 4 ಸಿನಿಮಾ ಮಾಡ್ಕೊಂಡ್ ಬಂದಿರೋದು ಲವ್ ಸ್ಟೋರೀಸ್. ಸೊ ಈಗ ಆಕ್ಷನ್ ನೋಡ್ಲಿ ಡಿಫ್ರೆಂಟ್ ಆಗಿ ಅಂದ್ಬಿಟ್ಟು ಆಕ್ಷನ್ ಮಾತ್ರ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಕಟ್ ಮಾಡಿರೋದು. ಬಟ್ ಲವ್ ಆಂಗಲ್ ಅದೊಂಥರ ನಮಗೆ ಒಂಥರ ಟ್ರಂಪ್ ಕಾರ್ಡ್ ಇದ್ದಂಗೆ. ಇನ್ನು ಮುಂದಕ್ಕೆ ಲವ್ ಆಂಗಲ್ ಅಲ್ಲ, ಅದ್ದೂರಿ ನೋಡೋದ್ರಾಗೆ ಲವ್ ಬೇಕೇ ಬೇಕು. ಅಲ್ಲ, ಎ.ಪಿ. ಅರ್ಜುನ್ ಅವ್ರು ಇದ್ದಾರೆ ಅಂದ್ರೆ ಅವರಿದ್ಮೇಲೆ ಲವ್ ಇಲ್ಲ. ಅಂಕಲ್ ಕತೆ ಮಾಡಿದಾರೆ ಅಂದ್ರೆ ಲವ್ ಇರಲೇಬೇಕು. ಒಂದು ಹಾಫ್ ವೇಲ್ ಓಪನ್ ಆಗುವಂತ ಒಂದು ಲವ್ ಸ್ಟೋರಿ ಇದೆ. ಓಕೆ, ಮುಂದಿನ ದಿವಸದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಅದು ಇನ್ನು 2 ತಿಂಗಳು ಕಾಯ್ಬೇಕಲ್ಲ. ಇಲ್ಲ, 2 ತಿಂಗಳಲ್ಲ, ಈಗ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಸಾಂಗ್ಸ್ ಆಗಲಿ ಅದೆಲ್ಲ. ಸರ್, ಇನ್ನು ಈ ಮಾರ್ಟಿನ್ ಬಗ್ಗೆ ಹೇಳೋದಾದ್ರೆ, ಇಂಡಿಯನ್ ಸಿನಿಮಾ ಹಿಸ್ಟರಿನಲ್ಲೇ ಒಂದು ರೆಕಾರ್ಡ್ ಆಗಿದೆ. ಒಂದು ಫೈಟ್ ಇಬ್ಬಿಬ್ರು ದೊಡ್ಡ ದೊಡ್ಡ ಸ್ಟಂಟ್ ಮಾಸ್ಟರ್ ಮಾಡಿದಂಥದ್ದು, ಒಬ್ಬ ರಾಮ್ ಲಕ್ಷ್ಮಣ್ ಮತ್ತೆ ರವಿ ಅವರು. ಸೊ ಅದ್ರ ಬಗ್ಗೆ ಹೇಳಲೇಬೇಕು ಸರ್, ಯಾಕಂದ್ರೆ ಯೂಶ್ವಲಿ ಕಮೆಂಟ್ ಮಾಡೋದು ಭಾಳ ಕಷ್ಟ ಮಾಸ್ಟರ್ಸ್ಗಳನ್ನ, ಆದರೆ ಈ ಸಿನಿಮಾ ಕಮೆಂಟ್ ಮಾಡ್ತಿದೆ ಅಂದ್ರೆ ದಿಗ್ಗಜರವ್ರು ಇಬ್ರು ಕೂಡ. ಹೌದು, ಇಬ್ರು ಮೂರು ಜನನು ಟಾಪ್ ಟೆಕ್ನಿಷಿಯನ್ಸ್. ಹೌದು, ರವಿ ವರ್ಮಾ ಮಾಸ್ಟರ್ ಆಗಿರ್ಲಿ, ರಾಮ್ಲಕ್ಷ್ಮಣ್ ಸೀಕ್ವೆನ್ಸ್ ಹೆಂಗಿತ್ತು. ಸೊ ಆ ಸೀಕ್ವೆನ್ಸ್ ಕ್ಲೈಮ್ಯಾಕ್ಸ್ ಗೆ ಅದ್ ಬಳಸ್ಕೊಂಡು ಕ್ಲೈಮ್ಯಾಕ್ಸ್. ಸೊ ಇವ್ರು ಏನ್ ಮಾಡಿದ್ದಾರೆ, ಶೂಟ್ ಏನ್ ಮಾಡಿರ್ತಾರೋ ಅದನ್ನ ಇವ್ರು ಬಳಸ್ಕೊಳ್ಳಬೇಕು ರಾಮ್ ಲಕ್ಷ್ಮಣ್ ಮಾಸ್ಟರ್. ಓಕೆ, ಇಲ್ಲಾಂದ್ರೆ ಅದು ಆ ಎಪಿಸೋಡ್ ಬೇರೆ ಈ ಎಪಿಸೋಡ್ ಬೇರೆ ಅನ್ನಂಗ್ ಆಗುತ್ತೆ. ಸೊ ಇವ್ರಿಬ್ರು ಚರ್ಚೆಯಲ್ಲಿ ಕೂತ್ಕೊಂಡಾಗ, ಸಿ ಟೆಕ್ನಿಷಿಯನ್ಸ್ ಅಲ್ಲಿ ಅದಕ್ಕೆ ಹೊಂದಾಣಿಕೆ ಇರಬೇಕು ಅನ್ನೋದಕ್ಕೆ ಸಿ ಎಂತ ಇಂಪಾರ್ಟೆಂಟ್ ಇದು ಅಂದ್ರೆ, ಅವರಿಬ್ರೆ ದೇ ಡಿಸೈಡೆಡ್, ಸರಿ ನಿಮ್ ಶೂಟಿಂಗ್ ಇದ್ದಾಗ ನಾವು ಬರ್ತೀವಿ, ನಮ್ ಶೂಟಿಂಗ್ ಇದ್ದಾಗ ನೀವು ಬನ್ನಿ. ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದ್ರೆ, ಇಲ್ಲಿ ಇವ್ರು ಏನಾರು ತಪ್ಪು ಮಾಡಿದ್ರೆ ಇವ್ರಿಗೆ ಮಾಸ್ಟರ್ ಕರೆಕ್ಷನ್ ಹೇಳೋರು, ರವಿ ವರ್ಮಾ ಮಾಸ್ಟರ್. ಅಥವಾ ಅವ್ರು ಏನಾದ್ರು ಅಂದ್ರೆ ಎಕ್ಸ್ಚೇಂಜ್ ಮಾಡೋರು ಥಾಟ್ಸ್ ನ, ನೀವ್ ಹಂಗ್ ಮಾಡಿದ್ರೆ ನಾನು ಹಿಂಗ್ ಮಾಡ್ತೀನಿ, ಹಿಂಗ್ ಮಾಡಿದ್ರೆ ಹಂಗ್ ಮಾಡ್ತೀನಿ ಅಂತ. ಸೊ ಫೈನಲಿ ಎಲ್ಲಾರು ಕೆಲಸ ಮಾಡಿದ್ದಿತ್ತು ಸಿನಿಮಾಗೋಸ್ಕರ, ಸಿನಿಮಾ ಔಟ್ಪುಟ್ಗೋಸ್ಕರ. ನಮ್ಗು ಈ ಕ್ಲೈಮ್ಯಾಕ್ಸ್ ಮಾಡೋಷ್ಟು ಅಯ್ಯಪ್ಪ ಸಾಕಾಗೋಗಿದೆ ಗುರು ಅನ್ನಂಗೆ ಇದ್ದಿದ್ದು ನನ್ನ ಮೈಂಡ್ ಸೆಟ್. ಕ್ಲೈಮ್ಯಾಕ್ಸ್ ಫೈಟ್ 52 ಡೇಸ್ ಏನೇ ಶೂಟ್ ಮಾಡಿದಿರಿ ಅಂತ. ವಿತ್ ಟಾಕಿ ಪೋರ್ಷನ್ಸ್ 52, ಬರೀ ಆಕ್ಷನ್ ಎಪಿಸೋಡ್ ಮಾತ್ರ ಒಂದು 42-43 ಡೇಸ್ ಆಯ್ತು. ಸೊ ಆ ಫೈನಲ್ ಎಡಿಟಿಂಗ್ ಎಲ್ಲ ಆಗಿ ಫೈನಲ್ ಔಟ್ಪುಟ್ ನೋಡಿದಾಗ ಏ ಚೆನ್ನಾಗಿದೆ ಅಂತ ಅನ್ನಿಸ್ತ. ಅದನ್ನೇ ಜನಗಳಿಗೂ ಅನ್ಸ್ಬಿಟ್ರೆ ಎಲ್ಲದಕ್ಕೂ ಸಾರ್ಥಕ ಅನ್ಸುತ್ತೆ. ನಿಜ. ಅಲ್ಲ, ಯೂಶ್ವಲಿ ಆಗಿ ಒಬ್ಬ ಡೈರೆಕ್ಟರ್ಗೆ ಎಲ್ಲಾ ಸವಾಲುಗಳು ಇರುತ್ತೆ. ಒಬ್ಬ ಹೀರೋನ್ ನಿಭಾಯಿಸೋದಿರ್ಲಿ, ಒಬ್ಬ ಸ್ಟಂಟ್ ಮಾಸ್ಟರ್, ಒಬ್ಬ ಕೋರಿಯೋಗ್ರಾಫರ್ ನಿಭಾಯಿಸೋದು ಬಹಳ ಕಷ್ಟ. ಅಂತದ್ರಲ್ಲಿ ಇಂತ ದೊಡ್ಡ ಸಿನಿಮಾದಲ್ಲಿ ಇಬ್ಬಿಬ್ರು ಸ್ಟಂಟ್ ಮಾಸ್ಟರ್ ಹಿಡ್ಕೊಂಡು ಮಾಡೋದು ಹೇಗೆ ಸಾಧ್ಯ ಆಯ್ತು ಅಂತ. ಇಲ್ಲ, ಇನಿಷಿಯೇಟಿವ್ ರೆಸ್ಪಾನ್ಸಿಬಿಲಿಟಿ ಅವರು ತಗೊಂಬಿಟ್ರಲ್ಲ, ಅವರಿಬ್ರು ತಗೊಂಡ್ರು. ಮತ್ತೆ ಡೈರೆಕ್ಟರ್ಗು ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಮತ್ತೆ ಅವರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿರೋದ್ರಿಂದ ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಸರ್, ಚೆನ್ನಾಗಿ ಮಾಡಿದ್ರು. ಓಕೆ.